ಇಡೀ ವಿಶ್ವದಲ್ಲಿ ಹಾಲು ದಿನವನ್ನು ಆಚರಣೆಯನ್ನ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ದಿನ ನಮ್ಮ ಹುಣಸೂರು ಆಸ್ಪತ್ರೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಮೈಮೂಲ ನಿರ್ದೇಶಕರು ಜೊತೆಗೆ ನಮ್ಮ ಅಧಿಕಾರಿಗಳು ಎಲ್ಲರೂ ಈ ದಿನ ಹುಣಸೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ಕೆಎಂಎಫ್ನ ನಿರ್ದೇಶಕರು ಹಾಗೂ ಮೈಮೂಲ ನಿರ್ದೇಶಕರಾದ ಕೆ ಎಸ್ ಕುಮಾರ್ ಅವರು, ನಮ್ಮ ಆಸ್ಪತ್ರೆಯ ಡಾಕ್ಟರ್ ಸರ್ವೇಶ್ ಅವರು, ಜೊತೆಗೆ ನಮ್ಮ ಪತ್ರಿಕೆಯ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ನಮ್ಮ ಸಹಕಾರಿಗಳು ಎಲ್ಲ ಮುಖಂಡರುಗಳು ಇಲ್ಲಿದ್ದೀರಿ. ಈ ಒಂದು ಸಂದರ್ಭದಲ್ಲಿ 2001 ವಿಶ್ವದಲ್ಲಿ ಹಾಲಿನ ಮಹತ್ವವನ್ನು ಜನರಿಗೆ ತಿಳಿಸ್ಬೇಕು ಅಂತೇಳಿ ವಿಶ್ವ ಹಾಲು ದಿನಾಚರಣೆಯನ್ನು 1 ಜೂನ್ 2001 ಪ್ರಾರಂಭ ಮಾಡಿದ್ದಾರೆ. ಇವತ್ತು ಹಾಲಿನ ಮಹತ್ವ ಬಹುಶಃ ಎಲ್ಲರಿಗೂ ಸಹ ತಿಳಿದಿದೆ. ಅದನ್ನು ಹೆಚ್ಚಿನ ಜನರಿಗೆ ತಿಳಿಸ್ಬೇಕು. ಹಾಲಿನ ಮಹತ್ವದ ಸಾಕಷ್ಟು ವಿಚಾರಗಳಿದ್ದಾವೆ, ಅದೆಲ್ಲವನ್ನೂ ಸಹ ನಮ್ಮ ಜನರಿಗೆ ತಲುಪಿಸ್ಬೇಕು ಅಂತೇಳಿ 1 ಜೂನ್ ವಿಶ್ವ ಹಾಲು ದಿನವನ್ನಾಗಿ ಘೋಷಣೆ ಮಾಡಿ 2001 ಇಲ್ಲಿವರೆಗೂ ಸಹ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಸಾಕಷ್ಟು ಜನ ಇವತ್ತೇನ್ ನಮ್ಮ ಡೈರಿ ಉದ್ಯಮ ಇದೆ, ಇದರಿಂದ ಸಾಕಷ್ಟು ಕುಟುಂಬಗಳು ನಮ್ಮ ಹೈನುಗಾರಿಕೆ ಮೇಲೆ ಡಿಪೆಂಡ್ ಆಗಿದ್ದಾವೆ. ಇವತ್ತು ನಮ್ಮ ಹಳ್ಳಿಗಳಲ್ಲಿ ನಾವೆಲ್ಲ ನೋಡಿದ್ದೀವಿ, ನಮ್ಮ ಪುರುಷರು ಅವರು ವ್ಯವಸಾಯವನ್ನು ಮಾಡಿದ್ರೆ ಬಹುತೇಕ ಮಹಿಳೆಯರು ಹೈನುಗಾರಿಕೆಯ ಮುಖಾಂತರ ಇವತ್ತು ಸ್ವಲ್ಪ ಉಳಿತಾಯವನ್ನು ಮಾಡಿ ತಮ್ಮ ಕಷ್ಟದ ದಿನಗಳಲ್ಲಿ ಅದು ಉಪಯೋಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಮಕ್ಕಳು ಫೀಸ್ ಕಟ್ಟತಕ್ಕಂಥದ್ದು ಇರ್ಬೋದು, ಮನೆಯ ಅನೇಕ ವಿಚಾರಗಳಿಗೆ. ಇದು ರೈಟ್ ನ್ಯೂಸ್.